ನನ್ನ ಹೆಸರು ಓಬಯ್ಯ ಓ, ಇತಿಹಾಸ ಉಪನ್ಯಾಸಕರು, ಎಸ್ ಎ ವಿ ಟಿ ಸರ್ಕಾರಿ ರತ್ನಗರ ಕಾಲೇಜ್. ಈ ಕಾಲೇಜಿನ ಮುಂಭಾಗದಲ್ಲಿರುವಂತಹ ಇದು ನಾಮಫಲಕ. ಈ ಒಳಭಾಗದಲ್ಲಿ ಒಂದು, ಈ ಮುಂಭಾಗದಲ್ಲಿ ಕಾಣುವಂತಹ ಒಂದು ಹಳೆಯ ಕಟ್ಟಡವಾಗಿರುತ್ತದೆ. ಈ ಕಟ್ಟಡ ಸುಮಾರು ದಿನಾಂಕ 10/8/1994 ಶಂಕುಸ್ಥಾಪನೆ ಆದಂತಹ ಒಂದು ಹೊಸ ಕಟ್ಟಡ. ಇಂದು ಒಂದು ಹಳೆ ಕಟ್ಟಡವಾಗಿರುತ್ತದೆ. ಇದು ಹಳೆಯ ಕಟ್ಟಡವಾಗಿದ್ದು ಆ ಭಾಗದಲ್ಲಿ ನೀವು ನೋಡ್ತಾ ಇರೋದು ಭಾರತ ದೇಶ ಮತ್ತು ಬೇರೆ ದೇಶದ ನೋಟುಗಳು. ಇದು ಹಳೆಯ ಕಟ್ಟಡವಾಗಿದೆ. ಇದು ನಮ್ಮ ಎಸ್ ಎ ವಿ ಟಿ ಸರ್ಕಾರಿ ಪ್ರಥಮ ಕಾಲೇಜಿನ ವಿದ್ಯಾರ್ಥಿಗಳು ನಿರ್ಮಿಸಿರುವಂತಹ ಇತಿಹಾಸ ಮತ್ತು ಪುರಾತತ್ವ ವಸ್ತು ಸಂಗ್ರಹಾಲಯ. ನಮ್ಮದು ಇತಿಹಾಸ ಮತ್ತು ಪುರಾತತ್ವ ವಸ್ತು ಸಂಗ್ರಹ ಇಲ್ಲಿಂದ ಆರಂಭ ಆಗುತ್ತೆ ನೋಡಿ. ಅಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಲೋಗನ್ಗಳು ಮತ್ತು ಇಲ್ಲಿ ನಕಾಶೆಗಳು ಮತ್ತು ಇಲ್ಲಿ ಕೆಳಭಾಗದಲ್ಲಿ ನಮ್ಮ ಕಾಲೇಜಿನ ಮುಂಭಾಗ ಮತ್ತು ಹಿಂಭಾಗದ ಕಟ್ಟಡವನ್ನು ಫೋಟೋದಲ್ಲಿ ಫ್ರೇಮ್ ಮಾಡಲಾಗಿದೆ. ಜೊತೆಗೆ ನೋಡಿ ಇಲ್ಲಿ ಅಣೆಕಟ್ಟುಗಳ ಬಗ್ಗೆ ಇಲ್ಲಿ ಫ್ರೇಮನ್ನು ಮಾಡಲಾಗಿದೆ. ಜೊತೆಗೆ ಈ ಭಾಗ ಇಲ್ಲಿ ಕಂಬಗಳಲ್ಲಿ ಸಹ ವಿವಿಧ ರೀತಿಯಾದಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸ್ಮಾರಕಗಳನ್ನು ಇಲ್ಲಿ ಅಂಟಿಸಲಾಗಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಮೈಸೂರು ಒಡೆಯರ ಕಾಲದಂತಹ ಅರಮನೆಯನ್ನು ಇಲ್ಲಿ ಫ್ರೇಮ್ ಮಾಡಲಾಗಿದೆ. ಜೊತೆಗೆ ಮುಂಭಾಗದಲ್ಲಿ ಈ ಭಾಗದಲ್ಲೆಲ್ಲ ನೋಡಿ, ಇಲ್ಲಿ ನೋಡಿ, ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಬಂಧಪಟ್ಟಂತಹ ಸ್ಮಾರಕಗಳನ್ನು ಮತ್ತು ತುಂಗಭದ್ರ ನದಿಯನ್ನು ಈ ಬಿಳಿ ಹಾಳೆಯಲ್ಲಿ ರಚಿಸಲಾಗಿದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಥರ್ಮಕೋಲ್ನಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ನೆಹರು, ಸಂಧಾನ ಶಿಲ್ಪಿ ಅಂಬೇಡ್ಕರ್, ಕ್ರಾಂತಿಕಾರಿ ಭಗತ್ ಸಿಂಗ್ ಮತ್ತು ನಮ್ಮ ರಾಷ್ಟ್ರಪಿತ ಎನಿಸಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯ ಚಿತ್ರವನ್ನು ಚಿತ್ರಿಸಲಾಗಿದೆ. ನಂತರ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಪ್ರಮುಖ ರಾಜಮನೆತನಗಳು, ಆನಂತರ ಇಲ್ಲಿ ಈಜಿಪ್ಟ್ ನಾಗರಿಕತೆ ಮೆಸೊಪಟೋಮಿಯ ನಾಗರಿಕತೆಗೆ ಸಂಬಂಧಪಟ್ಟಂತಹ ಇಲ್ಲಿ ಸ್ಮಾರಕಗಳನ್ನು ತನ್ನ ಬ್ಯಾನರ್ನಲ್ಲಿ ಚಿತ್ರಿಸಲಾಗಿದೆ. ಈ ಭಾಗದಲ್ಲಿ ಸಹ ಕಂಬಗಳಿಗೆ ವಿವಿಧ ರೀತಿಯಂತಹ ಸ್ಮಾರಕಗಳನ್ನು ನಾವು ಕಾಣಬಹುದು. ಇಲ್ಲಿ ನೋಡಿ, ಈಗ ನಾವು ಇತಿಹಾಸ ವಸ್ತು ಸಂಗ್ರಹಾಲಯದ ಕೋಣೆ ಒಳಗಡೆ ಬರ್ತಿದ್ದೀವಿ. ಇಲ್ಲಿ ಆರಂಭದಲ್ಲಿ ನಾವು ವಸ್ತು ನೋಡಿ, ಈ ಇತಿಹಾಸ ವಸ್ತು ಸಂಗ್ರಹಾಲಯದ ಮುಂಭಾಗದಲ್ಲಿ ಎರಡೋಟ ಚಿತ್ರವನ್ನು ನಮ್ಮ ಇತಿಹಾಸ ವಿದ್ಯಾರ್ಥಿಗಳೇ ಇದು ನಿರ್ಮಿಸಿದ್ದಾರೆ. ಆನಂತರ ಮೇಲೆ ಇಲ್ಲಿ ನೋಡಿ, ಆದಿಮಾನವ ಬೆಟ್ಟ ಗುಡ್ಡುಗಳಲ್ಲಿ ಹೇಗೆ ನೆಲೆಸಿದ್ದ, ಹೇಗೆ ವಾಸ ಮಾಡ್ತಿದ್ದ ಅವನು, ಮತ್ತು ಹೇಗೆ ಬೇಟೆ ಆಡ್ತಿದ್ದ, ಮಾಂಸಾಹಾರವನ್ನು ಹೇಗೆ ಸೇವನೆ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಚಿತ್ರ ಸಹಿತ ತೋರಿಸಿದರೆ, ಮತ್ತು ಮೇಲ್ಭಾಗದಲ್ಲೆಲ್ಲ ಚಿತ್ರದುರ್ಗ ಪಾಳೆಗಾರರ ಕೋಟೆ, 5ನೇ ಮಹಡಿ ಕರ್ನಾಟಕ, ಆಮೇಲೆ ಮುಂಭಾಗ ಇಲ್ಲಿ ಈಜಿಪ್ಟ್ ನಾಗರಿಕತೆಯ ಸ್ಮಾರಕಗಳು, ಮತ್ತು ಮೇಲ್ಭಾಗದಲ್ಲಿ ಸ್ಥಳೀಯ ಜರ್ಮನಿ ಪಾಳೆಗಾರರ ಸ್ಮಾರಕಗಳು, ಆಮೇಲೆ ಬುಡಗಡೆ ಪಾಳೆಗಾರರ ಸ್ಮಾರಕಗಳು. ಆನಂತರ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬಿ ಕಾಮ್ನ 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಕಲ್ಲಿನ ರಥವನ್ನೇ ಅವರು ಚಿತ್ರಿಸಿದ್ದಾರೆ. ಆಮೇಲೆ ಬುದ್ಧ, ಬಸವ, ಅಂಬೇಡ್ಕರ್, ಆಮೇಲೆ ಭೂಗೋಳ, ಗೌತಮ ಬುದ್ಧ. ಇಲ್ಲಿ ನೋಡಿ, ಆದಿಮಾನವನ ಕಾಲದಲ್ಲಿ ಅಂದರೆ ನಾಗರಿಕತೆ ವೇದರ ಕಾಲದ ನಾಗರಿಕತೆಯಲ್ಲೇ ನಾಗರಿಕತೆಯನ್ನು ಇಲ್ಲಿ ತೋರಿಸಿದರೆ, ಆಮೇಲೆ ಇಲ್ಲಿ ಶಿವಾಜಿ ಮಹಾರಾಜನ ಒಂದು ಚಿತ್ರವನ್ನು ಕಾಣ್ಬೋದು. ನಂತರ ಇಲ್ಲಿ ರಾಮಮಂದಿರ ಕಾಣ್ಬೋದು. ಆನಂತರ ಈಗ ನಮ್ಮ ಇತಿಹಾಸ ವಿಭಾಗದ ಇನ್ನೊಬ್ಬ ಉಪನ್ಯಾಸಕರಾದಂತಹ
ಬಸವರಾಜ್ ಸರ್ ಅವರು ಇಲ್ಲಿ ಕಾಣ್ತಿದ್ದೀರಿ ಮೇಲೆಯಿಂದ, ಇಲ್ಲಿ ಸ್ಲೋಗನ್ಗಳನ್ನು ನೋಡ್ತಾ ಇದ್ದೀನಿ. ಕೋಟೆ ಕೊತ್ತಲದ ಕಲ್ಲು ಕಿತ್ತರೆ, ಪ್ರಾಚೀನ ಪರಂಪರೆ, ಪಂಚಾಂಗ ಕಿತ್ತಂತೆ. ಈ ಸ್ಲೋಗನ್ಗಳು ವಿದ್ಯಾರ್ಥಿಗಳಿಗೆ ಮನಸ್ಸಲ್ಲಿ ಅಚ್ಚಳಿಯದ ರೀತಿಯಲ್ಲಿ ಹಾಗೆ ಉಳಿಬೇಕು. ಹಾಗೆ ಈ ಎಸ್ ಐ ವಿ ಟಿ ಕೂಡಿ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಅಂತ ಇಲ್ಲಿ ಈ ಕಾಲೇಜಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಸುಮಾರು 5-3 kilometers ಇರ್ತಕ್ಕಂಥ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನೇ ದೇವಾಲಯಗಳು ಇದಾವೆ ಅನ್ನೋದನ್ನ ಕೋಟೆಗಳ ಮೂಲಕ ಇರ್ತಕ್ಕಂಥ ದೇವಾಲಯಗಳನ್ನ ಹುಡುಗರ ಅಂದ್ರೆ ವಿದ್ಯಾರ್ಥಿಗಳ ಮೂಲಕ ಪರಿಚಯ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ದಕ್ಷಿಣ ಭಾರತದಲ್ಲಿದ್ದಂಥ ಪ್ರಸಿದ್ಧವಾಗಿರ್ತಕ್ಕಂಥ ಅಷ್ಟು ಸುಂದರವಾದ ದೇವಾಲಯಗಳಿದ್ದಾವೆ. ಉದಾಹರಣೆಗೆ ಇಲ್ಲಿ ಮೀನಾಕ್ಷಿ ದೇವಾಲಯ ಇರ್ತಕ್ಕಂಥದ್ದು, ಅದು ಮದುವೆಯಲ್ಲಿರ್ತಕ್ಕಂಥ ದೇವಾಲಯ, ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ. ಇಲ್ಲಿ ವೆಂಕಟೇಶ್ವರ ದೇವಾಲಯ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ರಾಮನಾಥ ಸ್ವಾಮಿ ದೇವಾಲಯ ಇರ್ತಕ್ಕಂಥದ್ದು, ರಂಗನಾಥ ಸ್ವಾಮಿ ದೇವಾಲಯ ಇರ್ತಕ್ಕಂಥದ್ದು, ವಿರೂಪಾಕ್ಷ ದೇವಾಲಯ ಇರ್ತಕ್ಕಂಥದ್ದು, ಐರಾವತೇಶ್ವರ ದೇವಾಲಯ, ತಮ್ಮರಾಯನ ದೇವಾಲಯ ಅಂತಕ್ಕಂಥದ್ದು. ಸೊ ಇವೆಲ್ಲ ಐಹೊಳೆ ಮತ್ತು ಪಡಕಲ್ ದೇವಾಲಯ. ಹೀಗೆ 10 ದೇವಾಲಯಗಳನ್ನ ಅಂದ್ರೆ ಸುಂದರವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳನ್ನ ವಿದ್ಯಾರ್ಥಿಗಳು ತಮ್ಮದೇ ಆ ಇಚ್ಛಾಶಕ್ತಿಯಿಂದ ಇದನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ಮರಾಠ ನಾಯಕ ಆಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಅಂತಕ್ಕಂಥವ್ರು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥವ್ರು ಮತ್ತು ಮರಾಠರ ಏಳಿಗೆ ಶ್ರಮಿಸಿದಂಥ ವ್ಯಕ್ತಿ ಎನಿಸಿಕೊಂಡಂಥವ್ರು. ನೋಡಿ, ವಿದ್ಯಾರ್ಥಿಗಳಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ, ತಮ್ಮ ಮಾಡಲ್ಗಳನ್ನ ಅಂದ್ರೆ ಇಲ್ಲಿ ರಾಮ ಮಂದಿರ ಇದೆ, ರಾಮ ಮಂದಿರವನ್ನ ತಮ್ಮ ಸ್ವ ಇಚ್ಛೆಯಿಂದ ವಿದ್ಯಾರ್ಥಿಗಳು ಮಾಡಲ್ಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗೆ ತಾಜ್ ಮಹಲ್ ಅಂತಕ್ಕಂಥದ್ದು, ತಾಜ್ ಮಹಲ್ ಚಿತ್ರ ಇರ್ತಕ್ಕಂಥದ್ದನ್ನ ಇದು ಬಹುತೇಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದನ್ನ ಸುಂದರವಾಗಿ ಅದನ್ನ ಥರ್ಮಕೋಲ್ ಅಂದ್ರೆ ಈ ಬೆಂಡಿನ ಮೂಲಕ ಅದನ್ನ ಕೆತ್ತನೆ ಮಾಡಿ ಅದನ್ನ ತಂದು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಒಂದು ಇಲ್ಲಿ 7 wonders ಅಂದ್ರೆ ಭಾರತದ 7 ಅದ್ಭುತಗಳಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಹಂಪಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಂಪಿ, ತಾಜ್ ಮಹಲ್ ಆಗ್ರಾದಲ್ಲಿ ಇರ್ತಕ್ಕಂಥದ್ದು, ಗೋಲ್ಡನ್ ಟೆಂಪಲ್ ಪಂಜಾಬ್, ಈ ರೀತಿಯಾಗಿರ್ತಕ್ಕಂಥ 7 wonders ಇರ್ತಕ್ಕಂಥ ಭಾರತದ 7 ಅದ್ಭುತಗಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು ಸಂಡೂರು ತಾಲೂಕಿನಿರ್ತಕ್ಕಂಥ ನೆಲಬಂಡೆ ಅಂದ್ರೆ ಏನು ಕೋಟೆ, ಕೋಟೆ ಅಂತಕ್ಕಂಥದ್ದನ್ನ ರಾಜಮನೆತನದವರು ಪಾಳೆಗಾರರು ಆಳ್ವಿಕೆಯನ್ನ ಮಾಡಿದಂತದ್ದು. ತದನಂತರ ಇಲ್ಲಿ ಕರ್ನಾಟಕದ ರಾಜಮನೆತನ ಅಂದ್ರೆ ವಂಶಾವಳಿ ನೋಡ್ತಾ ಹೋದಾಗ ನಾವು ಫಸ್ಟ್ನೇದಾಗಿ ಕದಂಬರು ವಂಶವೃಕ್ಷ ಅಂದ್ರೆ ಕದಂಬರು ಕರ್ನಾಟಕವನ್ನು ಆಳಿದಂತ ಮೊದಲನೆಯ ರಾಜಮನೆತನ ಆಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ತಲಕಾಡುಗಂಗರು ಬಂದಿರತಕ್ಕಂಥದ್ದು. ಹೀಗೆ ಬಾದಾಮಿ ಚಾಲಿಕರು, ಅನೇಕ ರಾಜಮನೆತನಗಳು, ವಂಶಾವಳಿಗಳು ಇಡೀ ಕರ್ನಾಟಕವನ್ನು ಆಳಿದಂತ ಬಹುತೇಕ ಮನೆತನಗಳಾಗಿರ್ತಕ್ಕಂಥದ್ದು. ಒಂದೇ ಇಲ್ಲಿ ಹಂಪಿಯನ್ನು ಕಾಣ್ತಾ ಇದೀವಿ ನಾವು, ಏನು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಹಂಪಿ ಅಂತಕ್ಕಂಥ ಕೂಡ ನಾವು ಕಾಣ್ತಾ ಇದೀವಿ. ಅದು ಕಲ್ಲಿನ ರಥ, ಅದು ವಿಶೇಷವಾಗಿ ಕಲ್ಲಿನ ರಥವನ್ನು ಕೂಡ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಥರ್ಮಾಕೋಲನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗೆ ಒಟ್ಟಾರೆಯಾಗಿ ಈ ವಿದ್ಯಾರ್ಥಿಗಳು ಸಹಕಾರದಿಂದಾಗಿ ನಮ್ಮ ಡಿಪಾರ್ಟ್ಮೆಂಟ್ ಮ್ಯೂಸಿಯಂ ವಸ್ತು ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಸೊ ಈ ಮುಂದುವರೆದ ಭಾಗವಾಗಿ ಇಲ್ಲಿ ನಮ್ಮ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ಉಭಯ ಸರ್ ಅವರು ಈ ಮುಂದುವರೆದ ಭಾಗವನ್ನ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ವೀಕ್ಷಕರೇ, ಇಲ್ಲಿ ನಿಮಗೆ ಇವುಗಳ ಸ್ವಲ್ಪ ಸ್ವಲ್ಪ ಇವುಗಳನ್ನು ನೋಡಿದಾಗ ನೀವು ಆಶ್ಚರ್ಯ ಆಗ್ಬೋದು. ಮತ್ತು ಇವು ಬೆಲೆ ಕಟ್ಟಲಾಗದಂತಹ ವಸ್ತುಗಳು, ಬೆಲೆ ಕಟ್ಟಲಾಗದಂತಹ ಅವಶೇಷಗಳಾಗಿದ್ದಾವೆ. ತೋರಿಸ್ ಕೆಳಗೆ ಮಡಿಕೆಗಳೆಲ್ಲ ತೋರಿಸ್ ಆಯುಧ. ಈ ನೋಡಿ, ಈ ಇದು ಇದು ಕೊನೆ ಮೊನೆ ಇದು. ಈ ಭಾಗದಲ್ಲಿ ಅವನು ಬೇರುಗಳನ್ನು ಅಥವಾ ಆಹಾರವನ್ನು ಕತ್ತರಿಸಲು ಚೂಪಾಗಿ ಮಾಡಿಕೊಂಡಿದ್ದಾನೆ ಅವನು. ಅಂತ ಈ ಭಾಗ ಹಿಂಭಾಗದಲ್ಲಿ ಹಿಡಿ ಈ ರೀತಿ ಹಿಡಿಯಿರುವಂಥದ್ದು ನೋಡಿ. ಹಿಂಭಾಗದ ಹಿಡಿ ನೆಲ ಹಗಿಯಲು ಬಳಸಿಕೊಂಡಿರುವಂಥದ್ದು ನೋಡಿ. ಈ ಎರಡೂ ಕಡೆಗೆ ತನ್ನ ಕಲ್ಲಿನ ಆಯುಧವನ್ನು ಅವನು ನೂತನ ಶಿಲಾಯುಧದಲ್ಲಿ ಬಳಸಿಕೊಂಡಿದ್ದ ನೋಡಿ. ಜೊತೆಗೆ ನೋಡಿ, ಇನ್ನೊಂದು ಈ ಎರಡನೇ ಆಯುಧ, ಈ ಕಪ್ಪು ಡೈಕ್ ಶಿಲೆಯಲ್ಲಿ ನಿರ್ಮಿಸಿರುವಂತಹ ಈ ಆಯುಧ, ಇದು ನೂತನ ಶಿಲಾಯುಧ ಆಯುಧ ನೋಡಿ. ಇದೇ ರೀತಿ ವಿವಿಧ ರೀತಿಯ ಆಯುಧಗಳನ್ನು ನಾವು ಇಲ್ಲಿ ಕಾಣಬಹುದು. ಜೊತೆಗೆ ಇವಲ್ಲಿ ಇವು ನೋಡಿ, ಇವೆಲ್ಲ ಮಸಿಯುವ ಕಲ್ಲುಗಳು. ಅವನು ತನ್ನ ಆಯುಧಗಳನ್ನು ಮಸಿಯಲು ಈ ಆಯುಧವನ್ನು ಬಳಸಿಕೊಂಡಿದ್ದ. ಈ ಕಲ್ಲುಗಳು ಆಯುಧಗಳನ್ನು ಮಸಿಯುವಾಗ ಸಮುದಿರುವಂತಹ ಕಲ್ಲುಗಳಾಗಿರುತ್ತವೆ. ಇವೆಲ್ಲ ಮಸಿಯುವ ಕಲ್ಲುಗಳು ನೋಡಿ. ಇಲ್ಲಿ ಈ ಮಣ್ಣಿನ ಮಡಕೆಗಳು, ವಿವಿಧ ರೀತಿಯಾದಂಥ ಮಣ್ಣಿನ ಮಡಕೆಗಳು. ಆಗಿನ ಕಾಲಕ್ಕೆ ಕೆಂಪು ಮಣ್ಣಿನ ಮಡಿಕೆಗಳು ನೋಡಿ. ಈಗಲೂ ಬಣ್ಣ ಹಚ್ಚಳೆಯದೆ ಹಾಗೆ ಇರುವಂಥ ಮಣ್ಣಿನ ಮಡಿಕೆ.
ಇವು ಈ ಮಡಿಕೆಗಳೆಲ್ಲ ಬಹುತೇಕ ಬೃಹತ್ ಶಿಲಾಯುಗದ ಕಾಲಾವಧಿಯಲ್ಲಿ ಅಥವಾ ನೂತನ ಶಿಲಾಯುಗದ ಕಾಲಾವಧಿಯಲ್ಲಿ ದೊರೆತಿರುವಂತಹ ಅವಶೇಷಗಳು. ಮತ್ತು ಇವನ್ನ ಮಸಿಯುವ ಕಲ್ಲುಗಳನ್ನು ಕರಿತೀವಿ, ಅಂದ್ರೆ ಆಯುಧಗಳನ್ನು ಉಜ್ಜಿ ಉಜ್ಜಿ ಈ ರೀತಿ ಸವದಿರುವಂತವು ಇವೆರಡೂ ಮಸಿಯುವ ಕಲ್ಲುಗಳು. ಇವೆಲ್ಲ ಈ ನೂತನ ಶಿಲಾಯುಗದ ಬೃಹತ್ ಶಿಲಾಯುಗದ ಆಯುಧಗಳು ಮತ್ತು ಈ ಮಣ್ಣಿನ ಮಡಿಕೆಗಳು ಇವೆಲ್ಲವೂ ಬಾಲಸಾಗರದ ಬೆಟ್ಟ ಗುಡ್ಡಗಳಲ್ಲಿ ತಾನೇ ಸ್ವತಃ ಸಂಶೋಧನೆ ಮಾಡಿ ಬೆಳಗಿಗೆ ತಂದಿರುವಂತಹ ಆಯುಧಗಳು. ಇದಕ್ಕೆ ಸಂಬಂಧಪಟ್ಟಂತಹ ಲೇಖನದ ಸಹ ನಾನು ಮಾಡಿಸಿದೆ. ಮೇಲೆ ಅನಂತರ ಮೇಲ್ಭಾಗಕ್ಕೆ ಹೋದಾಗ ನಮ್ಮ ವಿದ್ಯಾರ್ಥಿಗಳೇ ವಿವಿಧ ರೀತಿಯಾದಂತಹ ರಾಜ ಮಹಾರಾಜರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ಚಿತ್ರಿಸಲಾಗಿದೆ. ನೋಡಿ, ಭಾರತದ ಸೈನ್ಯದಲ್ಲಿದ್ದಂತಹ ವಿವಿಧ ಆಯುಧಗಳನ್ನು ಮತ್ತು ಕ್ಷಿಪಣಿಗಳನ್ನು ಇಲ್ಲಿ ಚಿತ್ರ ಸಮೇತ ತೋರಿಸಿದರೆ, ಮತ್ತೆ ಭಾರತದ ಭೂಪಟ, ಅಲ್ಲಿ ಮಾನ್ಯುಮೆಂಟ್ಸ್ ಆಫ್ ಜೋಗಿಕಲ್ಲು, ಆಮೇಲೆ ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕಾಣ್ಬೋದು, ಆಮೇಲೆ ಹಿಂದೂ ಮುಸ್ಲಿಂ ಕ್ರೈಸ್ತ್ ನಾವೆಲ್ಲ ಒಂದೇ ಎನ್ನುವಂತ ಮನೋಭಾವನೆ ಮೂಡಿಸುವಂತಹ ಚಿಹ್ನೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಅದನ್ನ ಪ್ರೇಮನಾಗಿ ಮಾಡ್ಕೊಂಡ್ರೆ ಮುಂದೆ ಬರ್ತದೆ. ಇಲ್ಲಿ ಈ ವಸ್ತು ಸಂಗ್ರಹದ ಇನ್ನೊಂದು ವಿಶೇಷ ಅಂದ್ರೆ, ಈ ಕೂಡಿಗಿ ವಸ್ತು ಸಂಗ್ರಹಾಲಯ ಅಂದ ತಕ್ಷಣ ಕೂಡಿಗಿ ಹೆಸರುವಾಸಿ ಗಾಂಧಿ ಚಿತಾಭಸ್ಮಕ್ಕೆ, ಗಾಂಧಿ ಚಿತಾಭಸ್ಮವನ್ನು ಥರ್ಮಾಕೋಲ್ನಲ್ಲೇ ವಿದ್ಯಾರ್ಥಿಗಳು ನಿರ್ಮಿಸಿಕೊಂಡು ಬಂದಿರುವುದು. ಆಮೇಲೆ ಈ ಭಾಗ ನೋಡಿ, ಗಾಂಧೀಜಿ ಚಿತಾಭಸ್ಮ ಈ ಭಾಗ ತೋರಿಸಿದ್ರು. ಇಲ್ಲಿ ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಾದಾಮಿ ಚಾಲುಕ್ಯರ ಕಾಲದ ಸ್ಮಾರಕಗಳು ಮತ್ತು ಚಕ್ರವರ್ತಿಗಳು. ವಿಜಯನಗರದ ಶ್ರೀಕೃಷ್ಣ ದೇವರಾಯ ಮತ್ತು ಇದು ಬಾದಾಮಿ ಚಾಲುಕ್ಯದಲ್ಲಿ ಇಮ್ಮಡಿ ಪುಲಕೇಶಿ ಮತ್ತು ಅವರ ಸ್ಮಾರಕಗಳಲ್ಲಿ ಕಾಣ್ಬೋದು ನಾವು. ಹೀಗೆ ಆಮೇಲೆ ಬಾದಾಮಿ ಚಾಲುಕ್ಯರ ಸ್ಮಾರಕಗಳಲ್ಲಿ ಕಾಣ್ಬೋದು ಮೇಲ್ಭಾಗದಲ್ಲಿ. ಇದು ನೋಡಿ, ಗುಡೇಕೋಟೆ ಅಂದ ತಕ್ಷಣ ಬಹುತೇಕ ನಮ್ಮೆಲ್ಲರೂ ಗೊತ್ತು, ಗುಡೇಕೋಟೆ ಪಾಳೆಗಾರರು ಹಾಳಿಕೆ ಮಾಡಿದಂತಹ ಸ್ಥಳದಲ್ಲಿ ಈಗಲೂ ಇವೆಲ್ಲ ಅವಶೇಷಗಳನ್ನು ನಾವು ಕಾಣ್ಬೋದು. ಇವೆಲ್ಲ ಅವಶೇಷಗಳನ್ನು ಒಂದೇ ಫ್ರೇಮ್ನಲ್ಲಿ ವಿದ್ಯಾರ್ಥಿಗಳು ಛಾಯಾಚಿತ್ರ ಸಮೇತ ಸೆರೆ ಹಿಡಿದು ತಂದು ಕೊಟ್ಟಿದ್ದಾರೆ. ನಂತರ ಮೇಲೆ ಅವು ನೋಡಿ, ಮಸಿವ್ ಸ್ಟೋನ್ ಹೇಸ್, ರಾಕ್ ಟಾಮ್ಸ್, ರಾಕ್ ಪೇಂಟಿಂಗ್ಸ್, ಸ್ಟೋನ್ ಏಜ್ ವೆಪನ್ಸ್, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಇವೆಲ್ಲವೂ ಆಲಸಾಗರ ಬೆಟ್ಟ ಗುಡ್ಡಗಳಲ್ಲಿ ದೊರೆತಿರುವಂತಹ ಗವಿ ಚಿತ್ರಗಳು ಮತ್ತು ವಿವಿಧ ಶಿಲಾಯುಧಗಳು, ಮಸಿವ ಕಲ್ಲುಗಳು ಮತ್ತು ಯಾವುದೋ ರಾಕ್ ಪೇಂಟಿಂಗ್ಸ್ ಅಂತ ಕರೀತಾರೆ ಗವಿ ವರ್ಣ ಚಿತ್ರಗಳ ಬಗ್ಗೆ ನಾವು ಅಲ್ಲಿ ಕಾಣ್ಬೋದು. ಮತ್ತೆ ಮುಂದೆ ಅಲ್ಲ ಕೆಂಪಗೌಡ, ಕಲ್ಲಿನ ರಥ ಮತ್ತೆ ಇಲ್ಲಿ ನೋಡಿ, ಇದು ಇದನ್ನ ಇನ್ನೊಂದು ತೋರಿಸಿದ್ರು. ಇಲ್ಲಿ ಕೂಡ್ಲಿಗಿಯಲ್ಲಿರುವಂತಹ ಇನ್ನೊಂದು ವಿಶೇಷವಾದಂತಹ ಒಂದು ಕಲ್ಲಿನ ರಥ, ಹಂಪಿಯಲ್ಲಿ ಯಾವ ರೀತಿ ಕಲ್ಲಿನ ರಥ ಕಾಣ್ತಾರೋ ಅದೇ ರೀತಿ ಕಲ್ಲಿನ ರಥವನ್ನು ನಾವಿಲ್ಲಿ ವೀರಭದ್ರ ದೇವಸ್ಥಾನದಲ್ಲಿದೆ. ಈ ಕಲ್ಲಿನ ರಥವನ್ನು ಮಾಡಲನ್ನಾಗಿ ವಿದ್ಯಾರ್ಥಿಗಳ ಥರ್ಮಾಕೋಲಲ್ಲಿ ನಿಲ್ಲಿಸಿಕೊಂಡು ಬಂದಿದೆ. ನಂತರ ಇಲ್ಲಿ ಗೋರ್ಪಡೆ ಅಂದ ತಕ್ಷಣ ತಮ್ಮೆಲ್ಲರಿಗೂ ಗೊತ್ತೇ ಗೊತ್ತು, ಸಂಡೂರಿನ ರಾಜಮನೆತನದ ಗೋರ್ಪಡೆಯ ಅರಮನೆ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಈ ಸ್ಮಾರಕಗಳನ್ನು ನಾವಲ್ಲಿ ಕಾಣಬಹುದು ಗೋರ್ಪಡೆ. ಆಮೇಲೆ ಇದು ವೀರಭತ್ತು ಮಾಸ್ತಿಗಲ್ಲುಗಳು, ವೀರಭತ್ತು ಮಾಸ್ತಿಗಲ್ಲುಗಳನ್ನು ವಿದ್ಯಾರ್ಥಿ ತಮ್ಮ ಊರಲ್ಲಿ ಇರುವಂತಹ ವೀರಗಲ್ಲ ಮಾಸ್ತಿಗಲ್ಲುಗಳನ್ನು ಈ ರೀತಿ ಚಿತ್ರಿಸಿಕೊಂಡು ಬಂದಿದ್ರೆ. ನಂತರ ಮೇಲ್ಭಾಗದಲ್ಲಿ ನೋಡಿ, ಬಿಜಾಪುರದ ಗೋಲ್ ಗುಂಬಜ್ ಮತ್ತು ಬಿಜಾಪುರದ ಸ್ಮಾರಕಗಳನ್ನು ಕಾಣ್ಬೋದು. ಅಲ್ಲಿ ಇನ್ನಿತರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮತ್ತು ಮೇಲ್ಭಾಗದಲ್ಲಿ ಸ್ಮಾರಕಗಳು, ಗುಪ್ತ ಸಾಮ್ರಾಜ್ಯದ ಬಗ್ಗೆ, ಉತ್ತರ ಮಲೈ ಕೋಟೆ ಆಮೇಲೆ ಇಲ್ಲಿ ಇತ್ತು. ಇದು ಮೇಲುದುರ್ಗ ಅಥವಾ ನಲ್ಲಬಂಡೆ ಕೋಟೆ ಅಂತೇಳಿ ಸಂಡೂರು ತಾಲೂಕಿನಲ್ಲಿ ಬರುವಂತಹ ಕೂಳಿಗೆ ಸಮೀಪದಲ್ಲಿರುವಂತಹ ನಲ್ಲಬಂಡೆ ಅಥವಾ ಮೇಲುದುರ್ಗ ಎಂದು ಕರೆಸಿಕೊಂಡಿರುವಂತಹ ಇದು ಭಗ್ನಗೊಂಡಿರುವಂತಹ ಕೋಟೆ, ಭಗ್ನಗೊಂಡಿರುವಂತಹ ಕೋಟೆಯ ಅವಶೇಷಗಳನ್ನು ಮತ್ತು ಅವು ರೇಖೆಗಳನ್ನು ವಿದ್ಯಾರ್ಥಿಗಳೇ ಚಿತ್ರಿಸಿದ್ದಾರೆ. ಹೀಗೆ ಆಮೇಲೆ ಇದೆಲ್ಲ ನೋಡಿ, ಇಲ್ಲಿ ನೋಡಿ, ಇದು ಪಾಳೆಗಾರ ಕಾಲದಲ್ಲಿ ಪ್ರಮುಖವಾಗಿ ಬಳಸಿರುವಂತಹ ಆಯುಧ ಕಡ್ಗಗಳು. ನೋಡಿ ಈ ಕಡ್ಗಗಳು ಈ ರೀತಿ, ಈ ಜೊತೆಗೆ ನೋಡಿ ನಾವು ಇತಿಹಾಸ ಪುಸ್ತಕ ವಸ್ತು ಸಂಗ್ರಹಾಲಯವನ್ನು ನಾವು ಕಾಣೋದು. ಈಗ ನೋಡಿ ಇಲ್ಲಿ ಬರೀ ಇದು ನಮ್ಮ ಕೂಡಲಿಗೆ ಸಮೀಪದಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ವೀರನದುರ್ಗ ಕೋಟೆ, ವೀರನದುರ್ಗ ಕೋಟೆಯ ಸ್ಮಾರಕಗಳು ನಾವು ಒಂದೇ ಫ್ರೇಮಲ್ಲಿ ಕಾಣ್ಬೋದು. ಆಮೇಲೆ ಗೋಲ್ಡನ್ ಟೆಂಪಲ್ ಅಂದರೆ ಪಂಜಾಬ್ನಲ್ಲಿರುವಂತಹ ಸ್ವರ್ಣ ಮಂದಿರ ಇದು, ಆಮೇಲೆ ಇವೆಲ್ಲ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ನಾವು ಇಲ್ಲೆಲ್ಲ ಕಾಣ್ಬೋದು ನಾವು. ಹೀಗೆ ಇಷ್ಟು ಅವನಂತರ ಈಗ ನಮ್ಮ ಇನ್ನೊಬ್ಬ ಇತಿಹಾಸ ಉಪನ್ಯಾಸಕರಾದಂತಹ ಮಾಲಿಂಗೇಗೌಡರವರು ಈ ಮುಂದಿನ ಭಾಗವನ್ನು ಪರಿಚಯಿಸಲಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಾಲಿಂಗೇಗೌಡ ಅಂತ. ಇವು ಕರ್ನಾಟಕದ ಪ್ರಮುಖ ಶಾಸನಗಳು.
ಇಲ್ಲಿ ಅಲಿಮಿಡಿ ಶಾಸನ ಇದೆ, ಕನ್ನಡದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂತ ಮೊದಲ ಶಾಸನ, ಮತ್ತೆ ಸನ್ನತಿ ಶಾಸನ, ಮತ್ತೆ ತಾಳಗುಂದ ಮಸ್ಕಿ ಶಾಸನ, ಮತ್ತೆ ಜೊತೆಗೆ ಶ್ರವಣಬೆಳಗೊಳದಲ್ಲಿ ಬರ್ತಕ್ಕಂಥ ಶಾಸನ. ಇದು ಹೆಚ್ಚು ಭಾಗ ಚಂದ್ರಗುಪ್ತ ಮೌರ್ಯ ಮತ್ತೆ ಭದ್ರಬಾಹುವಿನ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತೆ ಚಂದ್ರವಳ್ಳಿ ಶಾಸನ, ಇದು ಕರ್ನಾಟಕವನ್ನು ಆಳ್ವಿಕೆ ಮಾಡುವಂತ ಕದಂಬರ ಮಯೂರ ಮತ್ತೆ ಅಂಬಘೋಷ ಮೃತಂಗ ಅವನ ಬಗ್ಗೆ ಮಾಹಿತಿ ಕೊಡುತ್ತೆ. ಬಾದಾಮಿ ಶಾಸನ, ಇದು ಪ್ರಮುಖವಾಗಿ ಕಪ್ಪೆಯಾರ ಪಟ್ಟಣ ಶಾಸನ ಇದೆ ಇಲ್ಲಿ, ಇಲ್ಲಿ ಹೆಚ್ಚು ಭಾಗ ಮಾಹಿತಿ ಕೊಡುತ್ತೆ. ಮತ್ತೆ ಕಮ್ಮಟ ಶಾಸನ, ಇದು ಸಹಿತ ಮಾಹಿತಿ ಕೊಡುತ್ತೆ. ಮತ್ತೆ ಸಾಮ್ರಾಟ ಅಶೋಕ, ಇಲ್ಲಿ ಪ್ರಮುಖ ಹೇಳ್ಬೇಕಂದ್ರೆ ಗುಜರಾತ್ನಲ್ಲಿ ಬರ್ತಕ್ಕಂತ ಸೋಮನಾಥ ದೇವಾಲಯ ಇದು, ಇದನ್ನ ವಿದ್ಯಾರ್ಥಿಗಳೇ ರಚನೆ ಮಾಡಿರ್ತಕ್ಕಂಥದ್ದು. ಮತ್ತೆ ತಾಜ್ಮಹಲ್ ಇದೆ ಇಲ್ಲಿ. ಮತ್ತೆ ಜೊತೆಗೆ ಇಲ್ಲಿ ಎಲ್ಲ ಪುಸ್ತಕಗಳು ನಮ್ಮ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ದೀವಿ ಇಲ್ಲಿ, ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತೆ ಜೊತೆಗೆ ಇಲ್ಲಿ ಇದು ಕೊನರ್ಕಲ್ಲಿ ಬರ್ತಕ್ಕಂಥ ಸೂರ್ಯ ದೇವಾಲಯ, ಒರಿಸ್ಸಾದಲ್ಲಿ ಬರ್ತಕ್ಕಂಥ ಟೆಂಪಲ್ ಇದು, ಸೂರ್ಯ ದೇವಾಲಯ ಇದು. ಜೊತೆಗೆ ಇಲ್ಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಡ್ಯಾಮ್ಗಳಿದ್ದಾವೆ ಇಲ್ಲಿ, ಆ ಡ್ಯಾಮ್ಗಳ ಚಿತ್ರಪಟವನ್ನು ರೆಡಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕುಮಾರಸ್ವಾಮಿ ಟೆಂಪಲ್ ಸಂಡೂರಲ್ಲಿ ಬರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಪ್ರಮುಖ ದೇವಾಲಯ ಇದು, ಇದು ಪ್ರಮುಖ ಇರ್ತಕ್ಕಂಥದ್ದು. ಮತ್ತೆ ನಮ್ಮ ಈ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಮತ್ತು ಎಲ್ಲ ಆ ಪ್ರಾಕ್ತಾನ ಇಲಾಖೆಯ ಅಂಶಗಳಿರ್ತಕ್ಕಂಥ ಪ್ರಮುಖ ವಿಷಯ ಹೊಂದಿರತಕ್ಕಂಥ ಎಲ್ಲ ಮಾಡೆಲ್ಗಳನ್ನು ರೆಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರಮುಖ ರಾಜರು, ಜೊತೆಗೆ ಇಲ್ಲಿ ಹಂಪಿಯಲ್ಲಿ ನಡೀತಕ್ಕಂಥ ಹಿಂದೆ ನಡೀತಕ್ಕಂಥ ಈ ಬಂಗಾರ ಮತ್ತು ವಜ್ರಗಳನ್ನ ಮಾರಾಟ ಮಾಡ್ತಾ ಇದ್ರು ಅಂತೇಳಿ ಆ ಬಜಾರ್ ಅಂದರೆ ಹಂಪಿ ಬಜಾರ್ ಇದೆ. ಮತ್ತು ಇಲ್ಲಿ ಪ್ರಮುಖಗೆ ರಾಜರು, ಪ್ರಮುಖ ಇರ್ತಕ್ಕಂಥ ರಾಜರು, ಜೊತೆಗೆ ಇಲ್ಲಿ ಟಿಪ್ಪು ಸುಲ್ತಾನ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅದು ಕಂಡು ಬರುತ್ತೆ. ಜೊತೆಗೆ ಇಲ್ಲಿ ನೇಚರ್ ಆಫ್ ಸಂಡೂರು, ಇಲ್ಲಿ ಪ್ರಮುಖವಾಗಿ ನೋಡ್ರಿ ಇಲ್ಲಿ ಇದು ಅಶೋಕನ ಶಿಲಾಶಾಸನ, ಮಸ್ಕಿ ಶಾಸನ ಇದು. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಅಶೋಕನನ್ನ ಮೊದಲ ಬಾರಿಗೆ ಅಶೋಕ ದೇವನಂಪ್ರಿಯ ಪ್ರಿಯದರ್ಶಿ ಅಶೋಕ ಸ ಅಂತಕ್ಕಂತ ಮೆನ್ಷನ್ ಮಾಡಿರ್ತಕ್ಕಂಥ ಮೊದಲ ಶಾಸನ ಇದು. ಮತ್ತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಐತಿಹಾಸಿಕ ಕಲ್ಲೇಶ್ವರ ದೇವಾಲಯ ಇದೆ, ಶಾಸನಗಳ ಪಿತಾಮಹ ಮಸ್ಕಿ ಮಸ್ಕಿಯಲ್ಲಿ ಬರೆದಿರತಕ್ಕಂಥ ಅಶೋಕನ ಚಿತ್ರ ಇದೆ. ಮತ್ತೆ ಕಲ್ಲೇಶ್ವರ ಅಂದ್ರೆ ಬಾಗಲಿ ಅಂತಕ್ಕಂಥ ಸ್ಥಳದಲ್ಲಿ ಬರ್ತಕ್ಕಂಥ ಕಲ್ಲೇಶ್ವರ ಟೆಂಪಲ್ ಕಂಡು ಬರುತ್ತೆ, ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಸಹಿತ ಮರುಳ ಸಿದ್ದೇಶ್ವರ ದೇವಾಲಯ, ಉಜ್ಜಯಿನಿಯಲ್ಲಿ ಬರ್ತಕ್ಕಂಥ ದೇವಾಲಯ. ಮತ್ತೆ ಗೋಲ್ ಗುಂಬಸ್ ಇದೆ, ಹಂಪಿ ಕಲ್ಲಿನ ರಥ ಇದೆ. ಜೊತೆಗೆ ಬಾದಾಮಿಯಲ್ಲಿ ಬರ್ತಕ್ಕಂಥ ಸಭಾಂಗಣ ಕಂಡುಬರುತ್ತೆ ನೋಡ್ರಿ ಅಲ್ಲಿ ಮೇಲ್ಗಡೆ. ಮತ್ತೆ ಗೋಲ್ ಗುಂಬಸ್ ಇದೆ, ಪ್ರಮುಖ ಕವಿಗಳು ಕಂಡುಬರ್ತಾರೆ ನೋಡ್ರಿ ಇಲ್ಲಿ, ಅವರ ಪ್ರಮುಖ ಸ್ಮಾರಕಗಳು ಕಂಡುಬರ್ತವೆ. ಜೊತೆಗೆ ಇಲ್ಲಿ ವಿರೂಪಾಕ್ಷ ದೇವಾಲಯ ಟೆಂಪಲ್ ಕಂಡುಬರುತ್ತೆ. ಇದು ಶಿರಾಕೋಟೆ ಕಸ್ತೂರಂಗಪ್ಪ ನಾಯಕ ಅಂತಕ್ಕಂಥನು ಆಳ್ವಿಕೆ ಮಾಡಿದಂಥ ಪ್ರಮುಖವಾಗಿರ್ತಕ್ಕಂಥ ಕೋಟೆ ಇದು. ಇಲ್ಲಿ ಇವತ್ತಿಗೂ ಸಹಿತ ಸ್ಮಾರಕ ಇದೆ. ಜೊತೆಗೆ ಇಲ್ಲಿಂದ ಸುಮಾರು 3 ಭಾಗಕ್ಕೆ ಸುರಂಗ ಮಾರ್ಗ ಕಂಡುಬರುತ್ತೆ ಈ ಭಾಗದಲ್ಲಿ. ಮತ್ತೆ ಇಲ್ಲಿ ಮಲ್ಲಿಕ್ ರೆಹಮಾನ್ ದರ್ಗಾ, ಇದು ಶಿರಾದಲ್ಲಿ ಇರ್ತಕ್ಕಂಥ ಮಲ್ಲಿಕ್ ರೆಹಮಾನ್ ಅಂತಕ್ಕಂದ್ರೆ ಮಲ್ಲಿಕಾರ್ಜುನ ದೇವಾಲಯ ಇತ್ತು ಇಲ್ಲಿ, ಅದನ್ನ ಬಿಜಾಪುರ ಸುಲ್ತಾನರ ಆಳ್ವಿಕೆ ಮಾಡಿ ಒಳಪಟ್ಟ ನಂತರ ಇದನ್ನ ಮಾಡ್ತಾರೆ ಮಲ್ಲಿಕ್ ರೆಹಮಾನ್ ದರ್ಗಾ ಅಂತ ಮಾಡ್ಕೊಂತಾರೆ. ಇವತ್ತು ಸರ್ ಹಿಂದೂ ಮತ್ತೆ ಮುಸಲ್ಮಾನರು ಭಾವೈಕ್ಯತೆಯ ಸಂಕೇತವಾಗಿ ಇದನ್ನು ಬಳಸ್ತಾರೆ. ಜೊತೆಗೆ ಇಲ್ಲಿ ಇದು ಸಿಂಧೂ ನಾಗರಿಕತೆಯ ನಗರ ಯೋಜನೆ ವಿದ್ಯಾರ್ಥಿಗಳೇ ಥರ್ಮಕೋಲ್ ಮಾಡಿರ್ತಕ್ಕಂಥದ್ದು. ಈಜುಕೊಳ ಇದೆ, ಮತ್ತೆ ಸಾಲು ಅಂದರೆ ಓಣಿ, ಚಿಕ್ಕ ಹೆದ್ದಾರಿ, ಮತ್ತೆ ದೊಡ್ಡ ರೋಡು ದೊಡ್ಡ ರಸ್ತೆ. ಮತ್ತೆ ಇಲ್ಲಿ ಪ್ರಮುಖವಾದ ಸಭಾಂಗಣ ಬಾವಿ, ಜೊತೆಗೆ ಇದು ಉಗ್ರಾಣ ಇವೆಲ್ಲ ಕಂಡುಬರ್ತವೆ ಇಲ್ಲಿ. ಮತ್ತೆ ಈಜುಕೊಳಕ್ಕೆ ನೀರಿನ ಸಂಪರ್ಕ ಯಾವ ಥರ ಇತ್ತು, ಮತ್ತೆ ವೇಸ್ಟ್ ನೀರು ಯಾವ ಥರ ಹೋಗ್ಬೇಕು, ಮತ್ತೆ ಒಳ್ಳೆ ನೀರು ಯಾವ ಥರ ಹೋಗ್ಬೇಕು, ಎಲ್ಲ ಚಿತ್ರಗಳು ಇಲ್ಲಿ ಮಾಡಿದ್ದಾರೆ. ಮತ್ತೆ ಬಾವಿಗಳಿದ್ದಾವೆ. ಮತ್ತೆ ನಾಣ್ಯಗಳ ಬಗ್ಗೆ, ನಮಸ್ಕಾರ ಸ್ನೇಹಿತರೆ, ಇವು ಪುರಾತನ ನಾಣ್ಯಗಳು. ಇವು ಹಳೆ ರಾಜ ಮಹಾರಾಜ ಕಾಲದಲ್ಲಿ ಅಂದರೆ ರಾಣಿ ವಿಕ್ಟೋರಿಯಾ ಮತ್ತು ಭಾರತಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇರ್ತಕ್ಕಂಥ ನಾಣ್ಯಗಳು ಮತ್ತು ಭಾರತ ಸ್ವತಂತ್ರ ಬಂದ ನಂತರ ನಾಣ್ಯಗಳು ಎಲ್ಲವನ್ನೂ ಇಲ್ಲಿ ಇಡಲಾಗಿದೆ. ಇದರಲ್ಲಿ ಇದು 1840 ರಾಣಿ ವಿಕ್ಟೋರಿಯಾ ಕಾಲದ ನಾಣ್ಯ ಇದು. ಇದೇ ರೀತಿ ಜಾರ್ಜ್ ಕಿಂಗ್ ಎಂಪೈರ್ ಕಾಲದ ನಾಣ್ಯಗಳು, ಇವೆಲ್ಲ ಪ್ಯೂರ್ ಬೆಳ್ಳಿ ನಾಣ್ಯಗಳು, ಎಲ್ಲ ಶುದ್ಧ ಬೆಳ್ಳಿ ನಾಣ್ಯಗಳು. ಇದರಲ್ಲಿ
ಒಂದು ಆನೆ ಟೂ ಆನೆ ಎಲ್ಲ ಇದ್ದಾವೆ. ಇವೆಲ್ಲ ವಿಶೇಷ ನಾಣ್ಯಗಳು, ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಬಂದಿರತಕ್ಕಂತಹ ವಿಶೇಷ ನಾಣ್ಯಗಳು. ಈ 75ರ ಸ್ವತಂತ್ರ ಅಮೃತ ಮಹೋತ್ಸವ ಬರುವವರೆಗೆ ಇರತಕ್ಕಂತಹ ಎಲ್ಲ ವಿಶೇಷ ನಾಣ್ಯಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಇವು ಹಳೆ ಪುರಾತನ ಭಾರತದ ನಾಣ್ಯಗಳು. ಇವೆಲ್ಲ 1 ಪೈಸೆಯಿಂದ ಹಿಡಿದು 50 ಪೈಸೆ ತನಕ ಚಲಾವಣೆಯಲ್ಲಿ ಇರತಕ್ಕಂಥ ನಾಣ್ಯಗಳು. ಇದರಲ್ಲಿ ಸ್ವತಂತ್ರ ನಂತರ ಬಂದಂತಹ 100 ರಿಂದ 100 ರೂಪಾಯಿ ನಾಣ್ಯಗಳು, ಅವು ಯಾವ ಯಾವ ರೀತಿ ಬದಲಾವಣೆ ಆಗಿದ್ದಾವೆ, ನಾಣ್ಯಗಳು ಮತ್ತು ನೋಟುಗಳು, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಈ ರೀತಿಯ ಹಲವಾರು ನೋಟುಗಳು ಹಾಗೂ ಇಲ್ಲಿ ಹಲವಾರು ಹಳೆಯ ನಾಣ್ಯಗಳನ್ನು ಇಲ್ಲಿ ಹೊಂದಿಸಿ ಇಡಲಾಗಿದೆ. ಈಗ ನೀವು ನೋಡ್ತಾ ಇರೋದು ಭಾರತ ದೇಶ ಮತ್ತು ಬೇರೆ ದೇಶದ ನೋಟುಗಳು ಮತ್ತು ನಾಣ್ಯಗಳು. ಶಿಕ್ಷಕರೇ, ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ವಿವಿಧ ರೀತಿಯ ನಾಣ್ಯಗಳನ್ನು ಸಂಗ್ರಹಿಸಿ ಈ ರೀತಿ ಸಂಗ್ರಹಿಸುವ ಮೂಲಕ ಅವರು ಈ ಒಂದು ಥರ್ಮಾಕೋಲಿಗೆ ಅಂಟಿಸಿಕೊಂಡು ಬರೋದ್ರ ಮೂಲಕ ತನ್ನದೇ ಆದಂಥ ಕಾಲೇಜಿಗೆ ಕೊಡುಗೆಯನ್ನು ನೀಡಲಾಗಿದೆ. ಮತ್ತೆ ಇಲ್ಲಿ ಇಲ್ಲಿ ನೋಡಿ, ಬಹಳ ಪ್ರಾಚೀನ ಕಾಲದ ನಾಣ್ಯಗಳು. ಇದು ವಿಗ್ ಯಾರು ಸ್ವತಃ ವಿದ್ಯಾರ್ಥಿಗಳೇ ಸಂಗ್ರಹಿಸಿರುವಂಥ ಒಂದು ನಾಣ್ಯಗಳು. ನೋಡಿ, ವಿದ್ಯಾರ್ಥಿಗಳು ಅದು ಕಾಲಾವಧಿ ಸಹ ಹಾಕಿದ್ದಾರೆ, 1883, 1830, 1890. ನೋಡಿ, ಈ ರೀತಿ ವಿವಿಧ ರೀತಿಯ ಪೈಸೆ ಪೈಸೆ ಆಣೆ ಅಂತ ಏನು ಕರಿತೀವಲ್ಲ, ಆ ಕಾಲದಿಂದ ನಾಣ್ಯಗಳನ್ನು ಸಂಗ್ರಹಿಸಿಕೊಂಡು ನಮ್ಮ ವಸ್ತು ಸಂಗ್ರಹಾಲಯಕ್ಕೆ ಕೊಡುಗೆಯನ್ನಾಗಿ ನೀಡಲಾಗಿದೆ. ಜೊತೆಗೆ ನೋಡಿ, ಈ ಸಹ ವಿದ್ಯಾರ್ಥಿ ಒಬ್ಬನೇ ಈ ರೀತಿ ನಾನಾ ರೀತಿಯ ವಿವಿಧ ರೀತಿಯ ನಾಣ್ಯಗಳನ್ನು ತಾನು ಇಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಕೊಡುಗೆಯಾಗಿ ನೀಡಿದ್ದಾನೆ. ಮತ್ತು ಇಲ್ಲಿ ಈ ಇಲು, ಇದು ಸಹ ಒಬ್ಬ ವಿದ್ಯಾರ್ಥಿ ನೀಡಿರುವಂತಹ ಸ್ವಾತಿ ಅನ್ನುವಂತಹ BA ಫೈನಲ್ ವಿದ್ಯಾರ್ಥಿ ಈ ರೀತಿ ವಿವಿಧ ರೀತಿಯ ನೋಟುಗಳನ್ನು ತನ್ನ ವಸ್ತು ಸಂಗ್ರಹಾಲಯಕ್ಕೆ ನೀಡಿ ತಂದೆ ಕೊಡುಗೆ ಕೊಟ್ಟಿದೆ. ಇಲ್ಲಿ ನೋಡಿ, ಇದು ಸ್ವತಃ ವಿದ್ಯಾರ್ಥಿಗಳೇ ಈ ರೀತಿ ಯಾವುದು ಈ ನೋಡಿ, ಇಲ್ಲಿ ಐಸ್ ಕಂಡಿನ ಕಡ್ಡಿಗಳು ಏನಿರ್ತಾವಲ್ಲ, ಐಸ್ ಕಂಡಿ ಕಡ್ಡಿಯಲ್ಲೇ ಈ ಒಂದು ಮೂರ್ತಿಯನ್ನು ಅವರು ನಿರ್ಮಿಸಿದ್ದು. ಮತ್ತು ಈರಿಗೆ ನೋಡಿ ವೀಕ್ಷಕರ, ಇಡೀ ವಸ್ತು ಸಂಗ್ರಹಾಲಯದ ತುಂಬ ಎಲ್ಲೂ ಸಹ ಸ್ವಲ್ಪ ಜಾಗವನ್ನು ಬಿಡದೆ ಪ್ರತಿಯೊಂದು ಸ್ಥಳವನ್ನು ಸಹ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಕಾಲಾನುಕ್ರಮವಾಗಿ ಇತಿಹಾಸದ ಸ್ಮಾರಕಗಳನ್ನು, ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕಗಳನ್ನು, ಭಾವಚಿತ್ರಗಳನ್ನು ಜೋಡಿಸಿ ತನ್ನದೇ ಆದ ಕಾಲೇಜಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿರುವಂತಹ ಇತಿಹಾಸ ಉಪನ್ಯಾಸಕರಾದಂತಹ ನಾನು ಉಭಯ ಸರ್, ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ಸಂತೋಷ್ ಕುಮಾರ್ HV ಇತಿಹಾಸ ಉಪನ್ಯಾಸಕ. ಈಗ ನಾನು ನಿಮಗೆ ಇಲ್ಲಿ ನಮ್ಮ ಇತಿಹಾಸ ಮ್ಯೂಸಿಯಂನಲ್ಲಿ ಯಾವ ಭಾಗಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ ಮಾಡಿರ್ತಕ್ಕಂಥ ವಿಶ್ವ ಪರಂಪರೆಯ ತಾಣಗಳು ಅಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಏನೇನು ಗುರುತಿಸಿದೆ ಆ ಎಲ್ಲ ಚಿತ್ರಗಳನ್ನು ಭಾರತದಲ್ಲಿ ಅವರು ಗುರುತು ಮಾಡಿದ್ದಾರೆ. ಅದಾದ ನಂತರ ನಾವು ಭಾಳ ಮುಖ್ಯವಾಗಿ ಹಂಪಿ ಸ್ಮಾರಕಗಳು ಅಂದರೆ ಈಗ ನಾವು ಹಂಪಿಯಲ್ಲಿ ಅನೇಕ ಸ್ಮಾರಕಗಳಿದೆ, ಅದರಲ್ಲಿ ಭಾಳ ಪ್ರಮುಖವಾಗಿ ಏನು ನಾವು ವಿರೂಪಾಕ್ಷ ದೇವಾಲಯ, ಕಲ್ಲಿನ ರಥ, ಉಗ್ರ ನರಸಿಂಹ, ಪುರಂದರ ಮಂಟಪ ಈ ಎಲ್ಲ ಚಿತ್ರಗಳನ್ನು ಒಂದೇ ಬ್ಯಾನರ್ನಲ್ಲಿ ಮಾಡಿದ್ದಾರೆ. ಅದಾದ ನಂತರ ಟೆಂಪಲ್ಸ್ ಆಫ್ ಕೊಟ್ಟೂರ್, ಈ ಭಾಗದ ಅತ್ಯಂತ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀಗುರು ಕೊಟ್ಟೂರೇಶ್ವರ ದೇವಸ್ಥಾನ, ಹಿರೇಮಠ, ಗಚ್ಚಿನ ಮಠ, ತೊಟ್ಟಿಲು ಮಠ ಅಂತೇಳಿ ಏನಿದೆ, ಪ್ರತಿ ವರ್ಷ ಏನು ತೇರು ಕಾರ್ತಿಕ ನಡೆಯುತ್ತೆ ಅದೆಲ್ಲದನ್ನು ವಿದ್ಯಾರ್ಥಿಗಳು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಹಾಗೆ ಜೈನ ಧರ್ಮದ ಕಾಶಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಶ್ರವಣಬೆಳಗೂರದಲ್ಲಿ ಇರ್ತಕ್ಕಂಥ ಬಾಹುಬಲಿ ವಿಗ್ರಹವನ್ನು ವಿದ್ಯಾರ್ಥಿಗಳೇ ವರ್ಣಚಿತ್ರದಲ್ಲಿ ರಚಿಸಿದ್ದಾರೆ. ಇದು ಇತಿಹಾಸ ವಿಭಾಗದ ಚೇಂಬರ್. ಇದು ಈಗ ನಾವು ನೋಡ್ತಾ ಇರೋದು ಚೇಂಬರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ. ಮತ್ತು ಇಲ್ಲಿ ಏನೆಲ್ಲ ಈಗ ಫೋಟೋಗಳನ್ನು ನಾವು ನೋಡ್ತಾ ಇದ್ದೀವಿ, ಈ ಎಲ್ಲ ಫೋಟೋಗಳು ಏನಂತೇಳಿದ್ರೆ ಪ್ರಾಜೆಕ್ಟ್ ವರ್ಕ್ ಫೋಟೋಸ್. ಅಂದರೆ 2021-22 ಸಾಲಿನಲ್ಲಿ BA ವಿದ್ಯಾರ್ಥಿಗಳು ಈಗ ಅವರೇನು ಒಂದು ಪೇಪರಲ್ಲಿ ಪ್ರಾಜೆಕ್ಟ್ ವರ್ಕನ್ನು ಮಾಡಿರ್ತಾರೆ, ಆ ಪ್ರಾಜೆಕ್ಟ್ ವರ್ಕ್ನಲ್ಲಿ ಅವ್ರು ತೆಗೆದುಕೊಂಡಿರೋ ವಿಷಯಗಳ ಮೇಲೆ ಅವರು ಈ ಎಲ್ಲ ಫೋಟೋಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ಆ ಬೊಮ್ಮಘಟ್ಟ ಆಂಜನೇಯನಿಂದ ಹಿಡಿದು ಇಲ್ಲಿ ಕುಪ್ಪಿನಕೆರೆ ಆಂಜನೇಯ, ಅಶೋಕನ ಶಾಸನಗಳು, ಮತ್ತು ಕುರಿಕಿ ಲಿಂಗೇಶ್ವರ, ಜಟಿಂಗ ರಾಮೇಶ್ವರ, ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ, ಹೀಗೆ ಅನೇಕ ರೀತಿಯ ವಿಷಯಗಳ ಮೇಲೆ ಅವರು ಪ್ರಾಜೆಕ್ಟ್ ವರ್ಕನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಇತಿಹಾಸ ವಿಭಾಗದ
ಚೇಂಬರ್ನಲ್ಲೇ ನಾವು ಹಾಕಿದ್ವಿ. ಮಾಲಿಂಗೇಗೌಡ ಹಸರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಕಾಲೇಜಿನ BA BCOM ವಿದ್ಯಾರ್ಥಿಗಳೆಲ್ಲರೂ ಈ ವಸ್ತು ಸಂಗ್ರಹಕ್ಕೆ ತಮ್ಮದಾದ ಕೊಡುಗೆ ಕೊಟ್ಟಿದ್ದಾರೆ. ಈ ರೀತಿ ವಸ್ತು ಸಂಗ್ರಹ ನಿರ್ಮಿಸಲು ಸಹಕರಿಸಿದಂತಹ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಷಣ್ಮುಖ ಗೌಡ ಸರ್ ಅವರಿಗೆ ಮತ್ತು ಇನ್ನಿತರ ಎಲ್ಲ ಉಪನ್ಯಾಸಕರಿಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ. ಪ್ರಾಂಶುಪಾಲರಾದಂತಹ ಡಾಕ್ಟರ್ ಷಣ್ಮುಖ ಗೌಡ ಸರ್ ಅವರು ನಮ್ಮ ವಸ್ತು ಸಂಗ್ರಹಾಲಯಕ್ಕೆ ಆಗಮಿಸಿದರೆ ಅವರು ತಮ್ಮ ಮಾತುಗಳಲ್ಲಿ ಏನು ಹೇಳುತ್ತಿದ್ದಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ. ಈ ಕಾಲೇಜಿಗೆ ಇದು ಬೇಕಾಗಿತ್ತು ಮ್ಯೂಸಿಯಂ. ವಿದ್ಯಾರ್ಥಿಗಳು ಅತ್ಯಂತ ಗತ ಇತಿಹಾಸ ವೈಭವವನ್ನು ಸೃಷ್ಟಿ ಮಾಡಿದರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇತಿಹಾಸ ಅಂದರೆ ಇತಿ ಅಂದರೆ ಹೀಗೆ, ಆಸ ಅಂದರೆ ಇತ್ತು, ಇತಿಹಾಸ ಅಂದರೆ ಹೀಗಿತ್ತು ಅಂತಕ್ಕಂಥ ತೋರಿಸುವ ಬೆನ್ನಲ್ಲಿ ಒಂದು ಮ್ಯೂಸಿಯಮನ್ನು ಅತ್ಯಂತ ಸುಂದರವಾಗಿ ಮಾಡಿದರೆ ಬೇರೆ ಕಾಲೇಜುಗಳಿಗೆ ಅಂದರೆ ಇದು ಅತ್ಯಂತ ಹೊಸತನ ಅಂತ ನನಗೆ ಕಾಣಿಸುತ್ತೆ. ಮುಂದೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ಮತ್ತು ಆಯಾ ವಿಭಾಗದ ಇತಿಹಾಸ ವಿಭಾಗದ ಮುಖ್ಯಸ್ಥರು ಮತ್ತು ಸಹ ಪ್ರಾಧ್ಯಾಪಕರು ಮತ್ತು ಎಲ್ಲ ಉಪನ್ಯಾಸಕರು ಸೇರಿ ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಬೋದು ಅಂತಕ್ಕಂಥ ಒಂದು ಆಶಯವನ್ನು ಇರ್ತಕ್ಕಂಥ ಮುಂದೆ ಇನ್ನೂಷ್ಟು ಬಿಲ್ಡಿಂಗ್ಗಳಾದಮೇಲೆ ಕಟ್ಟಡಗಳಾದಮೇಲೆ ಸಪ್ರೇಟಾಗಿ ಇತಿಹಾಸಕ್ಕೆ ಒಂದು ಮ್ಯೂಸಿಯಮನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಧನ್ಯವಾದಗಳು. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.